ಆಯುಕ್ತರು ಉದ್ಯೋಗಿದ್ದೀರಾ? ಫಸ್ಟ್ ಬಡ್ಸಿ. ನೀವು ಯಾರ್ದು ದಬ್ಬಾಳಿಕೆಗೆ ನೀವು ಒಳಗಾಗಿದ್ದೀರಾ? ಯಾರ್ದ ಹತ್ರ ಒತ್ತಡಗಳು? ನಿಮಗೆ ಒಂದು ಐದು ಜನಪ್ರತಿನಿಧಿಗಳು ಫೋನ್ ಮಾಡುವಾಗ ನಿಮಗೆ ಒಂದು ಕಡೆಗೆ ಬರಲಿಕ್ಕೆ ನಿಮ್ಗೆ ಸಾಧ್ಯ ಯಾಕೆ ಬರಲಿಲ್ಲ? ಅಷ್ಟೇ ನೆಗ್ಲೆಕ್ಟ್ ಬಂದ ನಮ್ಮಲ್ಲಿ ಯಾತ ಪ್ರಶ್ನೆ. ನಾವು ಮಾತಾಡಬೇಡಿ ಬೇರೆ. ನಾವು ಕರ್ಕೊಂಡು ಅಲ್ಲಿನ ಜನರಿಗೆ ತೊಂದರೆ ಆಗ್ತಿದೆ. ಎರಡು ತಿಂಗಳು ಮೇಲೆ ಅದಕ್ಕೆ ಕೆಲಸ ಮಾಡ್ತಿಲ್ಲ. ನಾವು ಕೇಳ್ತಿರೋದು ಆ ಇಮಿಡಿಯೇಟ್ಲಿ ಏನು ಕಂಬದ ಕೆಲಸ ಉಂಟು, ಅದನ್ನ ಇಮಿಡಿಯೇಟ್ ಟೆಂಡರ್ ಆಗಿದೆ. ನಿಮಗೆ ಆ ಟೆಂಡರ್ ಅವ್ರಿಗೆ ಕೊಟ್ಬಿಟ್ಟು ಇಮಿಡಿಯೇಟ್ಲಿ ಕೆಲಸ ಮಾಡಬೇಕು ಅಂತ ನಾವು ಒತ್ತಡ ಮಾಡಲಿಕ್ಕೆ ಬಂದಿರೋದು. ನೀವು ಯಾಕೆ ಬರಲಿಲ್ಲ? ನಾವು ಐದು ಜನಪ್ರತಿನಿಧಿ ಅಷ್ಟೊಂದು ಕೇವಲ ಅದು ಮಾತ್ರ ಅಲ್ಲ. ಅಲ್ಲಿನ ನಾಗರಿಕರು, ಎಲ್ಲರೂ ನಾಗರಿಕರು, ಪಬ್ಲಿಕ್ ಅಲ್ಲಿದೆ. ಅಲ್ಲಿ ತುಂಬ ರೋಗ ಬಂದಿದೆ ಜನರಿಗೆ. ಇನ್ನು ಎಷ್ಟು ದೂಷಿ ನಿಲ್ಲಿಕ್ಕೆ ಆಗುತ್ತೆ? ಈ ವಿಷಯದಲ್ಲಿ ನಿಮ್ಮನ್ನು ಕರೆಯುವಾಗ ನೀವು ಎಷ್ಟು ನೆಗದು ಬರಲಿಕ್ಕೆ ಅಂತ. ನಾವು ಈಗ ಇಲ್ಲಿಂದ ನಾವು ಅವರ ಹತ್ರ ತೀರ್ಮಾನ ಮಾಡ್ತೀವಿ, ಇಲ್ಲಿ ಪ್ರತಿಭಟನೆ ಮಾಡ್ತೀವಿ. ನಮಗೆ ಡಿ ಸಿ ಅವ್ರು ಬರಬೇಕು. ನೀವು ನಿಮ್ಮ ಹತ್ರ ಆಗಲಿ ಮುಗಿಸೋಯಿತು, ನೀವು ಅಲ್ಲಿ ಬರಲಿಲ್ಲ. ಆದ ಕಾರಣ ನಾವು ಇಂದು ಡಿ ಸಿ ಬರೋದು ನಾವು ಇಂದು ಹೋಗೋದು. ಆಯ್ತರೆ, ಗಣಪತಿ ಬೀದಿ ಏನಿದೆ ಅದು ನಿಮ್ಮ ವ್ಯಾಪ್ತಿಗೇನೆ ಬರುತ್ತೆ, ಮಡಿಕೇರಿ ನಗರದ ವ್ಯಾಪ್ತಿಗೇನೆ ಬರುತ್ತೆ. ಅದಿಲ್ಲಿ ಬೇರೆ ಯಾವುದು ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಲ್ಲಿಗೆ ಬರೋದು, ಅವ್ರಿಗೆ ಬರೋದ್ರಿಂದನೇ ಅಲ್ವಾ ಅಲ್ಲಿ ನೀವು ಬಂದು ಅಲ್ಲ ಬಡವು ಹೇಳಿಬಿಟ್ಟು ಎಲ್ಲ ಮನೆಗಳನ್ನ ವಿಸ್ತರಣೆ ಮಾಡಿದ್ರು ಅಂತದ್ದು. ಎಲ್ಲಾ ರೀತಿಯಲ್ಲಿ ಸಹಕಾರ ನೀಡಿರುವಾಗ ಅದನ್ನ ವೇಗವಾಗಿ ತ್ವರಿತ ರೀತಿಯಲ್ಲಿ ಕೆಲಸ ಮಾಡಬೇಕಿತ್ತು. ಆ ಕೆಲಸಗಳು ಆಗಿಲ್ಲ. ಮತ್ತೆ ಒಂದೇನು ಅಂತ ಹೇಳಿದ್ರೆ, ಯಾವುದೇ ಒಂದು ಕೆಲಸ ಕೊಟ್ಟರೆ ಒಂದು ಟಾರ್ಗೆಟ್ ಇರುತ್ತೆ. ಒಂದು ವರ್ಕ್ ಆರ್ಡರ್ ಕೊಡುವಾಗ ಒಂದು ಅದರಲ್ಲಿ ನೀವು ನಮೂದು ಮಾಡಿರ್ತೀರ, ಆ ದಿನದೊಳಗೆ ನೀವು ಮುಕ್ತಿ ಕೊಡಬೇಕು. ಅದು ಯಾಕೆ ಆಗಿಲ್ಲ ಅದನ್ನ ನೀವು ಇಲ್ಲಿ ನಮಗೆ ಜನರಿಗೆ ತಿಳಿಸಿ. ನಮ್ಮ ಈ ಗೌರವಾನ್ವಿತ ಕಮಿಷನರ್ ಸೇರಿ ಅಗೌರವವನ್ನು ತಂದಿದ್ದೀರಿ. ಇಲ್ಲಿ ಇದ್ದಂತಹ ಕಮಿಷನರ್ ಸಾರ್ವಜನಿಕರು ಏನು ಹೇಳುವಂತ ಪರಿಚಯವಿತ್ತು, ನೀವು ಅದನ್ನು ಮರ್ತಿದ್ದೀರಿ. ನಿಮಗೆ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ನೀವು ಬರಬೇಕು ಅಂತ ಹೇಳಿದ್ರೆ ನಿಮ್ಮನ್ನು ಯಾರು ನಿಯಂತ್ರಿಸ್ತಾ ಇದ್ದಾರೆ? ನೀವು ಯಾರ ಅಧಿಕಾರದ ದರ್ಪದಲ್ಲಿ ಹೇಳ್ತಾ ಇದ್ದೀರಿ? ನಿಮ್ಮ ಮೇಲೆ ಸಾರ್ವಜನಿಕರ ದೂರ ಎಷ್ಟು ಬರ್ತಾ ಇದೆ? ಈ ನಿಟ್ಟಿನಲ್ಲಿ ಸಾರ್ವಜನಿಕ ಸ್ಥಳಕ್ಕೆ ನೀವು ಬರಬೇಕು. ಯಾಕೆಂದರೆ ಐದು ಜನ ಪ್ರತಿನಿಧಿಗಳು ಮುಂದಾಡುತ್ತದೆ ಹೋರಾಟ ಮಾಡುವಾಗ ನಿಮಗೆ ಅಷ್ಟು ಕೇವಲ ಕನಿಷ್ಠನ, ನೀವು ಅವರನ್ನು ಅಷ್ಟು ಕನಿಷ್ಠವಾಗಿ ಕಾಣ್ತೀರಾ? ನೀವು ಮೊದಲನೇ ಈ ಸಾರ್ವಜನಿಕರ ಹಿತದೃಷ್ಟಿಯಿಂದ ನೀವು ಬಂದಿರೋ ಅಹವಾಲು ತೆಗಿಬೇಕಾಗಿತ್ತು. ನಿಮ್ಮ ನಿಮ್ಮ ಚೌಕಟ್ಟನ್ನು ನೀವು ಮರೆತಾಗ ಯು ಆರ್ ಅನ್ಫಿಟ್ ಟು ಬಿ ಎ ಕಮಿಷನರ್ ಇನ್ ದಿಸ್ ಜೂರಿಸ್ಡಿಕ್ಷನ್. ನಿಮ್ಮನ್ನ ತೊಲಗಬೇಕು ಹೇಳುವಂತ ಘೋಷಣೆ ಇವತ್ತು.